ಪ್ರಾಬ್ಲಮ್ ಬರಬಹುದು ಅಥವಾ ಅವರಿಂದ ಗೆಸ್ಟ್ ಇಂದನೂ ಪ್ರಾಬ್ಲಮ್ ಬರಬಹುದು ಅಯ್ಯೋ ಅವ್ರ ಜೊತೆ ಒಂದು ಸತ ಬಂದ್ರೆ ನನಗೂ ಅವನಿಗೂ ಗಲಾಟಿ ಆಗದೆ ಈ ವಿಷಯದಲ್ಲಿ ಒಂದು 20 ಜನ 30 ಜನ ಬರ್ತಾರೆ ಒಂದೊಂದ್ ಸತಿಗೆ ಒಂದೊಂದು 15 ಜನ 20 ಜನ ಬರ್ತಾರೆ ಯೋ ಇದು ಹೋಟ್ಲಪ್ಪ ಈ ಹೋಟ್ಲಲ್ಲಿ ಹಿಂಗೆಲ್ಲ ಒಳಗಡೆ ಬಿಟ್ಕೊಳಕ್ ಆಗಲ್ಲ ನಾವು ಬೇಕಾದ್ರೆ ಬೇರೆ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ಏನಾರ ಪಾರ್ಟಿ ಮಾಡ್ಬಿಟ್ಟು ಕಳಿಸ್ಬಿಡೋಣ ಈ ವಿಷಯಕ್ಕೆ ಗಲಾಟೆ ಆಗ್ತವೆ ನನಗೂ ಅವ್ರಿಗೂ ದರ್ಶನ್ಗೂ ಬಟ್ ಇನ್ಯಾವುದು ಒಂದು 15-20 ಜನ ಇದ್ರೆ ದರ್ಶನ್ ಅವರು ಯಾರ ಮೇಲೂ ಕೈ ಎತ್ತಿಲ್ಲ ಇಲ್ಲ ಕೈ ಎತ್ತಿಲ್ಲ ಬೈದಿದ್ದಾನೆ ಅಷ್ಟೇ ಅದಕ್ಕೆ ಹೇಳ್ತಾರೆ ಸರ್ ನಮ್ಮ ಹತ್ರ ಸಿಸಿಟಿವಿ ಫುಟೇಜ್ ಇದೆ ಸಿಸಿಟಿವಿ ಫುಟೇಜ್ ಇದೆ ನನಗೆ ಅದು ಗೊತ್ತಿಲ್ಲ ಸರ್ ಇಷ್ಟೇ ನನಗೆ ಗೊತ್ತಿರೋದು ಈ ಕೇಸ್ ಅನ್ನ ಏನೋ ಹಲ್ಲೆ ಆಯ್ತು ಅಂತಲೋ ಅಥವಾ ಬೈದಾಡಿದ್ರು ಅಂತಲೋ ಏನೋ ಪೊಲೀಸ್ ಗಮನಕ್ಕೆ ತರಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಸರ್ ಸರ್ ಈ ತರ ವಸ್ತಾದ್ರೆ ಓಕೆ ಯಾ ಎನಿ ಹೋಟೆಲಲ್ಲಿ ಈಗ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಜಾಸ್ತಿ ಕುಡಿದ್ಬಿಟ್ಟು ಕಸ್ಟಮರ್ಸು ಬೈದರೂ ನಾವು ಬಯಸ್ಕೋಬೇಕಾಗುತ್ತೆ ನಾವು ಸರ್ವಿಸ್ ಇಂಡಸ್ಟ್ರೀಲಿ ಇರೋದು ಅದನ್ನು ನಾವು ಕಸ್ಟಮರ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಮ ಹೊಟ್ಟೆ ಪಾಡೋದು ನಮ್ಮ ಜೀವನ ಅದು ಬಿಯಾಂಡ್ ದ ರೂಲ್ಸು ಏನೋ ಮ್ಯಾನ್ ಹ್ಯಾಂಡ್ಲಿಂಗೋ ಅಥವಾ ನಮ್ಮದು ಏನೋ ಬೇರೆ ಕಸ್ಟಮರ್ಗೋ ತೊಂದರೆ ಆಗ್ತದೆ ಅಂದಾಗ ಡೆಫಿನೆಟ್ಟಾಗಿ ನಮ್ಮ ಮ್ಯಾನೇಜರ್ಗಳು ಬಂದು ಹ್ಯಾಂಡ್ಲು ಮಾಡ್ತಾರೆ ಇಲ್ಲ ಅಂದರೆ ಪೊಲೀಸ್ ಕರಿತೀವಿ ನೋ ಆಲ್ಟರ್ನೇಟಿವ್ ಸರ್ ಹಿಂಗಿದೆ ಅಂತ ಹೇಳ್ಬೋದು ಆ ಥರ ಆಗಿಲ್ವಲ್ಲ ಆಗಿದೆ ಇನ್ಸಿಡೆಂಟ್ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆ ಮಟ್ಟಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂಥದ್ದು ಏನಾಗಿಲ್ಲ ಏನು ಒಂದು 12 ಗಂಟೆ ಇರ್ಬೋದು 12 ಏನು ಏನಿಲ್ಲ ಏನಕ್ಕೆ ಮುಚ್ಚಾಕ್ಲಿ ನನಗೇನು ಅದರಿಂದ ಏನು ಬಂದ ಭಾಗ್ಯ ನಾನು ಇವತ್ತು ದರ್ಶನ್ ಮಾಡ್ತೀನಿ ನಾಳೆ ಇನ್ನೊಬ್ರದ್ದು ಮಾಡ್ತೀನಿ ಸಿನಿಮಾ ಮಾಡ್ತೀನಿ ನಮಗೆ ಎಲ್ಲರೂ ಬೇಕು ಸೆಲೆಬ್ರಿಟೀಸು ಅಲ್ಲಲ್ಲ ಫ್ರೆಂಡ್ಶಿಪ್ ಬಂದಾಗ ಫ್ರೆಂಡು ಅಂದಾಗ ನಾವು ಒಳ್ಳೆಯದು ಕೆಟ್ಟದಕ್ಕೆ ಇರಬೇಕಾಗತ್ತೆ ಪ್ರತಿಯೊಂದು ಕೆಟ್ಟದಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಫ್ರೆಂಡ್ಸ್ ಅಂತ ಅನ್ನಿಸ್ಕೊಳ್ಳಲ್ಲ ಯಾರು ಇಂದ್ರಜಿತ್ ಅವರು ನನಗೆ ಕೇಳಿದ್ರು ಏನು ಹಿಂಗಾಗಿತ್ತಂತಲ್ಲ ಅಂತ 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 ನಾನು ದಯವಿಟ್ಟು ಅಲ್ಲಿಗೆ ಬಿಟ್ಬಿಡಿ ಸರ್ ಆಗಿರೋದು ನಿಜ ಆಗಿಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್ ಅವೆಲ್ಲ ಇದು ಮಾಡೋಕೆ ಹೋಗ್ಬೇಡಿ ಸುಮ್ಮನೆ ಪ್ರೆಸ್ಸಲ್ಲಿ ಬಂದು ಅವ್ರ ಇಮೇಜು ಹಾಳಾಗತ್ತೆ ನಮ್ಮ ಇಮೇಜು ಹಾಳಾಗ್ತದೆ ಯಾಕೆ ಬೇಕು ಯು ಲಿವ್ ಇಟ್ ಅಂತ ಹೇಳಿದ್ದಂತೂ ನಿಜ ಅವರು ನಮ್ಮಲ್ಲಂತೂ ಇಲ್ಲ ಅಲ್ಲ ಸರ್ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ಅಂತ ಇದ್ರೆ ಗೊತ್ತಿಲ್ಲಪ್ಪ ನನಗೆ ನಮ್ಮಲ್ಲಂತೂ ಇಷ್ಟೇ ಆಗಿದ್ದು ನಾನು ಇದ್ದಾಗಂತೂ ಇಷ್ಟೇ ಆಗಿತ್ತು ಆಮೇಲೆ ಇನ್ನೊಂದು ನಮ್ಮ ತಂದೆಯವ್ರಿಗೆ ಇದು ಏನೂ ಗೊತ್ತೇ ಇಲ್ಲ ನಾನು ಅವನ ಜೊತೆ ಜಾಸ್ತಿ ಇರೋದು ನಾನು ಬಟ್ ಈಗ ತೋಟಕ್ಕೆ ಹೋದ್ಮೇಲೆ ಅವನು ಒಂದು ತಿಂಗಳಿಂದ ತೋಟದಲ್ಲಿದ್ದಾನೆ ಲಾಕ್ಡೌನ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಚೆನ್ನಾಗಿದೆ ಏ ಖಂಡಿತವಾಗ್ಲೂ ನಿನ್ನೇನು ಮಾತಾಡಿದ್ರು ಇಂದ್ರಜಿತ್ ಲಂಕೇಶ್ ನಾನು ಇದರಲ್ಲಿದ್ದೆ ಶೂಟಿಂಗಲ್ಲಿ ಮೇಲ್ಕೋಟೆಯಲ್ಲಿ ಶೂಟಿಂಗಲ್ಲಿದ್ದೆ ಅಲ್ಲಿಗೂ ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಇಲ್ಲ ಸರ್ ಬೈದಿದ್ದಾರೆ ಅಲ್ಲೇ ಏನು ಮಾಡಿಲ್ಲ ಬೈದಿದ್ದಾರೆ ಅದು ಮೊದಲು ಏನಾಗ್ತಾ ಇತ್ತು ಅಂದರೆ ಅದೇನೋ ಏನ್ತಾರ ನೋಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅದೇನು ತೋಟದಲ್ಲಿ ಈಗ ಬೈದು 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 ಯಾವತ್ತು 20 ವರ್ಷದಲ್ಲಿ ಅವನ ದರ್ಶನ ಯಾವತ್ತು ಈ ಥರ ಯಾವತ್ತೂ ಮಾಡಿಲ್ಲ ಅವನ ಹೋಟ್ಲ್ ಅಂತಲೇ ಅವನು ತಿಳ್ಕೊಂಡಿದ್ದು ಇಲ್ಲಿ ತನಕನೂ ಇನ್ಮೇಲೂ ಇರ್ತಾನೆ ಬಟ್ ಅವತ್ತು ಬೈದ ನಾನೇ ರಿಯಾಕ್ಟ್ ಮಾಡಿದ್ದೀನಿ ನನಗೆ ಮರ್ಯಾದೆ ಹೋಗ್ತದೆ